ಮಹಾಶಿವರಾತ್ರಿ ಮಹೋತ್ಸವದ ಹಿನ್ನೆಲೆ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಕ್ಷೇತ್ರದ ಅಭಿವೃದ್ಧಿಯ ರೂವಾರಿ ಜನಾರ್ದನ ಪೂಜಾರಿ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಮಾತನಾಡಿ ಈಗಾಗಲೇ ಫೆಬ್ರವರಿ ಹದಿನಾರರಂದು ಧ್ವಜಾರೋಹಣಗೊಂಡು ಜಾತ್ರಾ ಮಹೋತ್ಸವ ಆರಂಭಗೊಂಡಿದ್ದು ಫೆಬ್ರವರಿ ಇಪ್ಪತ್ತ್ ಮೂರರವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ ಅದರಲ್ಲೂ ಫೆಬ್ರವರಿ ಇಪ್ಪತ್ತೊಂದರ ನಡೆಯಲಿರುವ ಶಿವರಾತ್ರಿ ಉತ್ಸವದ ಹಿನ್ನೆಲೆ ಈಗಾಗಲೇ ಕ್ಷೇತ್ರ ಸನ್ನದ್ಧವಾಗಿದ್ದು ಆ ದಿನ ರಾತ್ರಿ ಒಂದು ಗಂಟೆಗೆ ಶಿವಬಲಿ ಮಹಾಶಿವರಾತ್ರಿ ಜಾಗರಣೆ ಬಲಿ ಹಾಗೂ ರಥೋತ್ಸವ ನಡೆಯಲಿದೆ ಅಂತ ಹೇಳಿದ್ರು ಅಲ್ಲದೆ ಶಿವರಾತ್ರಿ ಉತ್ಸವದಲ್ಲಿ ಸಹಸ್ರಾರು ಭಕ್ತರು ಕ್ಷೇತ್ರಕ್ಕೆ ಆಗಮಿಸಲಿದ್ದು ಸಕಲ ವ್ಯವಸ್ಥೆಗಳ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕ್ಷೇತ್ರದ ಅಧ್ಯಕ್ಷ ಎಚ್ ಎಸ್ ಸಾಯಿರಾಮ್ ಕಾರ್ಯದರ್ಶಿ ಮಾಧವ ಸುವರ್ಣ ಡಾಕ್ಟರ್ ಬಿ ಜಿ ಸುವರ್ಣ ರವಿಶಂಕರ್ ಮೀಜಾರ್ ಮತ್ತಿತರರು ಉಪಸ್ಥಿತರಿದ್ದರು ಮೊನ್ನೆ ತಾರೀಕು ಹದಿನಾರನೇ ತಾರೀಕಿನಿಂದ ಆರಂಭಗೊಂಡು ಇದು ನಾಡಿದ್ದು ಇಪ್ಪತ್ತ ಮೂರನೇ ತಾರೀಕಿನವರೆಗೆ ವಿಶೇಷ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಈ ದಿವಸ ಸಂಜೆ ಏಳರಿಂದ ಎಂಟರ ತನಕ ಭಜನಾ ಕಾರ್ಯಕ್ರಮ ಹಾಗೆಯೇ ಸಂತೋಷಿ ಕಲಾ ಮಂಟಪದಲ್ಲಿ ಕಾಸರಗೋಡಿನ ಖ್ಯಾತ ಕಲಾವಿದರಿಂದ ಭಕ್ತ ಮಾರ್ಕಂಡೇಯ ಎಂಬ ಹರಿಕಥಾ ಕಾರ್ಯಕ್ರಮ ಜರುಗಲಿಕ್ಕಿದೆ ಅದರ ನಂತರ ಸಂಜೆ ಎಂಟು ಗಂಟೆಗೆ ಮಹಾಪೂಜೆ ಬಲಿ ಉತ್ಸವ ಶಯನೋತ್ಸವ ಜರುಗಲಿಕ್ಕಿದೆ ನಾಳೆ ದಿವಸ ಇಪ್ಪತ್ ಗುರುವಾರ ದಿವಸ ಇಪ್ಪತ್ತನೇ ತಾರೀಕಿಗೆ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಮಹಾರುದ್ರ ಪ ಹೋಮ ಹಾಗೆ ಪರಮೇ ಪಾರ್ವತಿ ಪರಮೇಶ್ವರ ಯಜ್ಞ ಮಂಟಪ ಪ್ರವೇಶ ಮತ್ತು ಅಗಲೋತ್ಸವ ಬಲಿ ಜರುಗಲಿಕ್ಕಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಪಂಚಾಮೃತ ಅಭಿಷೇಕ ಮಹಾಪೂಜೆ ಅನ್ಯ ಸಂತರ್ಪಣೆ ಹಾಗೆ ಸಂಜೆ ಏಳರಿಂದ ಕ್ಷೇತ್ರದಲ್ಲಿ ಭಜನಾ ಕಾರ್ಯಕ್ರಮ ಹಾಗೆ ಸಂತೋಷಿ ಕಲಾ ಮಂಟಪದಲ್ಲಿ ಸಂತೋಷ ಸಂತೋಷ ಮಂಟಪದಲ್ಲಿ ನಾಳೆ ಶ್ರೀ ಶ್ರೀಮತಿ ರಶ್ಮಿ ಚಿದಾನಂದ ಹಾಗೂ ಶ್ರೀಮ ಗುರು ವಿದುಷಿ ಶ್ರೀಮತಿ ಗೀತಾ ಸರಳಾಯ ಅವರ ತಂಡದಿಂದ ನೃತ್ಯ ಕಾರ್ಯಕ್ರಮ ಹಾಗೆಯೇ ತುಳುನಾಡ ತುಡರ್ ತಂಡ ಚಿಲಿಂಬಿ ಇವರಿಂದ ನೃತ್ಯ ವೈಭವ ಜರುಗಲಿಕ್ಕಿದೆ